ಸಿಂಚನಾ ಚಾನೆಲ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದ ಉದ್ದೇಶ ಈಗಾಗಲೇ ನಿಮಗೆ ತಿಳಿದಿರುತ್ತೆ. ಕುಬೇರ ಮುದ್ರೆ ಮತ್ತು ಕುಬೇರ ಶ್ಲೋಕ, ಇವುಗಳನ್ನು ಹೇಳುವುದರಿಂದ ಮಾಡುವುದರಿಂದ ಏನೆಲ್ಲ ಲಾಭಗಳಾಗುತ್ತೆ, ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ನಾವು ತಿಳಿತಾ ಹೋಗೋಣ. ಈಗ ಇವೆರಡನ್ನೂ ಮಾಡೋದ್ರಿಂದ ನಿಮಗೆ ಆಗುವ ಲಾಭಗಳನ್ನು ಫಸ್ಟ್ ತಿಳ್ಕೊಳ್ಳೋಣ. ಇದರಿಂದ ನಿಮ್ಮ ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಯಾವ ರೀತಿಯ ಶ್ರೀಮಂತಿಕೆ? ನಿಮ್ಮ ಒಳ್ಳೆಯತನದ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ಪಾಸಿಟಿವ್ ಎನರ್ಜಿಯ ಶ್ರೀಮಂತಿಕೆ ಹೆಚ್ಚಾಗುತ್ತೆ, ಬೇರೆಯವರನ್ನು ನೋಡಿದಾಗ ಕರುಣೆ ತೋರಿಸುವ ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಇವೆಲ್ಲ ಹೆಚ್ಚಾಗೋದರಿಂದ ನಿಮ್ಮ ಮನೆಯಲ್ಲಿ ಆಟೋಮ್ಯಾಟಿಕ್ ಆಗಿ ಹಣದ ಸುರಿಮಳೆಯೇ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಯಾವ ಕೆಲಸ ಅಂದುಕೊಳ್ತೀರೋ ಅದು ತಕ್ಷಣ ಈಡೇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೀರ, ಅದು ಸುಮಾರು ವರ್ಷಗಳಿಂದ ಆಗೇ ಇರಲ್ಲ, ಆದರೆ ಈ ಒಂದು ಮುದ್ರೆ ಮತ್ತು ಶ್ಲೋಕ ಹೇಳೋದ್ರಿಂದ ತಕ್ಷಣ ಆ ಉದ್ದೇಶ ಈಡೇರುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಏನು ಅಂದರೆ, ಈಗ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರ, ಆ ಸಾಲ ಅವ್ರು ಎಷ್ಟು ವರ್ಷ ಆದರೂ ತೀರಿಸ್ತಾನೇ ಇರಲ್ಲ, ಪ್ರತಿದಿನನೂ ಸತಾಯಿಸ್ತಾ ಇರ್ತಾರೆ. ಆದರೆ ಈ ಒಂದು ಮುದ್ರೆಯನ್ನು ಹಾಕಿಬಿಟ್ಟು, ಈ ಒಂದು ಶ್ಲೋಕ ಹೇಳಿಬಿಟ್ಟು ನೀವು ಮನೆಯಿಂದ ಹೊರಟ್ರೆ ಅವರು ಇಮಿಡಿಯೇಟ್ ನಿಮ್ಮ ಸಾಲವನ್ನು ತೀರಿಸ್ತಾರೆ. ಅಂದರೆ ನಿಮ್ಗೆ ಯಾವುದೇ ಕೆಲಸಗಳು ಈಸಿಯಾಗಿ ಆಗೋಗ್ಬಿಡುತ್ತೆ, ಯಾವುದು ಕಷ್ಟನೇ ಅನಿಸಲ್ಲ. ನೀವೊಂದು ಕೆಲಸ ಹುಡ್ಕೊಂಡು ಹೋಗ್ತಾ ಇರ್ತೀರ, ಈ ಒಂದು ಮುದ್ರೆ ಮತ್ತು ಈ ಒಂದು ಶ್ಲೋಕ ಹೇಳ್ಕೊಂಡು ಹೋಗಿ ನಿಮ್ಮ ಕೆಲಸ ಖಂಡಿತ ಆಗುತ್ತೆ, ಯಾವುದೂ ಕಷ್ಟ ಆಗಲ್ಲ. ಈ ಒಂದು ಮುದ್ರೆ ಮತ್ತು ಈ ಶ್ಲೋಕ ಪ್ರತಿನಿತ್ಯ ಹೇಳೋದ್ರಿಂದ ನಿಮ್ಮ ಮುಖದ ವರ್ಚಸ್ಸೇ ಬದಲಾಗ್ಬಿಡುತ್ತೆ. ನಿಮ್ಮ ಮುಖವು ಕಾಂತಿಯುತವಾಗಿ ಹೊಳೆಯಲು ಪ್ರಾರಂಭವಾಗಿ ನೀವು ಪ್ರತಿಯೊಬ್ಬರನ್ನು ಅಟ್ರ್ಯಾಕ್ಟ್ ಮಾಡಲು ಪ್ರಾರಂಭ ಮಾಡ್ತೀರಾ. ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಗೌರವ ಕೊಡಬೇಕು ಅಂತ ಅವರಿಗೆ ಅನ್ನಿಸಲು ಪ್ರಾರಂಭವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಗಳು ಈಸಿಯಾಗಿ ಸಾಲ್ವ್ ಆಗಲು ಪ್ರಾರಂಭ ಆಗುತ್ತೆ. ಇದರಿಂದ ನೀವು ಎಲ್ಲ ಒಳ್ಳೆಯದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ, ಹಣನ ಅಟ್ರ್ಯಾಕ್ಟ್ ಮಾಡ್ತೀರಾ, ಒಳ್ಳೆಯ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ನಿಮಗೆ ಇಷ್ಟವಾದ ವಸ್ತುಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಪ್ರತಿಯೊಂದು ನಿಮ್ಮ ಹತ್ರ ಹರಿದು ಬರೋದಕ್ಕೆ ನೋಡುತ್ತೆ. ಅದಕ್ಕೆ ಪ್ರತಿನಿತ್ಯ ಅಟ್ಲೀಸ್ಟ್ 5 ನಿಮಿಷನ ಇದನ್ನು ಮಾಡಿ ನೋಡಿ. ಈಗ ಇದು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಇದು ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ಒಂದು ಶಾಂತವಾದ ಸ್ಥಳ ಮತ್ತು ಸ್ವಚ್ಛವಾದ ಸ್ಥಳವನ್ನು ಹುಡುಕಿಕೊಂಡು ಬೆನ್ನು ನೇರವಾಗಿ ಇಟ್ಕೊಂಡು ಆರಾಮವಾಗಿ ಕುಳಿತುಕೊಳ್ಬೇಕು. ಈಗ ಮುದ್ರೆ ಯಾವ ರೀತಿ ಹಾಕಬೇಕು ಅಂದರೆ, ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು, ಈ ಮೂರನ್ನು ಅಂಟಿಸಿಕೊಳ್ಳಬೇಕು, ಅಂದರೆ ಜಾಯಿನ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಕಿರುಬೆರಳು ಮತ್ತು ಉಂಗುರದ ಬೆರಳು, ಇವೆರಡನ್ನು ಮಡಚಿ ಒಳಮುಖದಲ್ಲಿ ಇಟ್ಕೋಬೇಕು. ಈಗಾಗಲೇ ವಿಡಿಯೋದಲ್ಲಿ ಆ ಒಂದು ಮುದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ, ಅದನ್ನು ನೋಡಿ ನೀವು ಮಾಡಬೇಕು. ಇದು ಎರಡೂ ಕೈಗಳಲ್ಲೂ ಈ ರೀತಿಯ ಮುದ್ರೆ ಮಾಡಿಬಿಟ್ಟು ಇಟ್ಕೋಬೇಕು. ನಂತರ ನಿಮ್ಮ ಬೆನ್ನು ಸ್ಟ್ರೇಟ್ ಆಗಿರಬೇಕು, ಕಣ್ಣು ಮೃದುವಾಗಿ ಮುಚ್ಚಿರಬೇಕು. ಈಗ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕು. ಯಾವ ರೀತಿ ಅಂದರೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೀಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ
श्रीं क्लीं वित्तेश्वराय नमः अंत 21 टाइम्स ಹೇಳ್ಕೋಬೇಕು. ಈ ರೀತಿ ಪ್ರತಿನಿತ್ಯ ಮಾಡ್ತಾ ಬನ್ನಿ, ನಿಮ್ಮ ಜೀವನದಲ್ಲಿ 100% ಬದಲಾವಣೆ ಕಂಡೇ ಕಾಣ್ತೀರಾ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರುವೆ. ಧನ್ಯವಾದಗಳು.